ಪ್ರಶಾಂತ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ವೆಲ್ಕಮ್ ಟು ಮೀಟ್ ಕನೆಕ್ಟಿವ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಏನಪ್ಪ ಇದು ಮೀಟ್ ಕನೆಕ್ಟಿಂಗ್ ವರ್ಡ್ ಅಂತ ಹೊಸದಾಗಿ ನಾನು ಕೇಳ್ತಾ ಇದ್ದೀನಿ ಯೂಟ್ಯೂಬ್ ಚಾನಲ್ ಇಸ್ ಅಂತ ನೀವು ಅನ್ಕೊಂಡಿರ್ತೀರಾ. ಖಂಡಿತ ಮೀಗ್ ಅಂದ್ರೆ ಏನು, ಅದ್ರ ಫುಲ್ ಫಾರ್ಮ್ ಏನು ಅನ್ನೋದನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ನಾನು ಖಂಡಿತ ನನ್ನ ಟೀಮ್ ಜೊತೆಗೆ ಆ ಮೀಗ್ ಅಂದ್ರೆ ಏನು ಅನ್ನೋದನ್ನ ನಾನು ನಿಮಗೆ ವಿವರವಾಗಿ ಆ ಒಂದು ಎಕ್ಸ್ಪ್ಲೇನ್ ನ ಮಾಡ್ತೀನಿ. ಅದಕ್ಕೆ ಮುಂಚೆ ನಾನು ಹೊಸದಾಗಿ ಈ ಚಾನಲ್ ನ ಓಪನ್ ಮಾಡ್ತಾ ಇದ್ದೀನಿ, ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕೇ ಬೇಕು. ಸೊ ಹಾಗಾಗಿ ಪ್ಲೀಸ್ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಔಟ್ಸೈಡ್ ಆಗಿರ್ಬೋದು, ಒಂದು ಫುಡ್ ಸ್ಟ್ರೀಟ್ ಆಗಿರ್ಬೋದು, ಒಳ್ಳೆ ಒಳ್ಳೆ ಪ್ಲೇಸಸ್ ಆಗಿರ್ಬೋದು, ಫಾಲ್ಸ್ ಪ್ಲೇಸಸ್ ಆಗಿರ್ಬೋದು, ಪ್ರತಿಯೊಂದು ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ನಿಮ್ಮ ಮುಂದೆ ಒಂದು ಒಳ್ಳೊಳ್ಳೆ ಪ್ಲೇಸಸ್ ನಾನು ತೋರಿಸ್ತೀನಿ. ಇನ್ನೇ ತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಏನೇ ಒಂದು ವಿಡಿಯೋ ಅಪ್ಲೋಡ್ ಮಾಡ್ರು ಅಂತಂದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾವ ಪ್ಲೇಸಸ್ಗೆ ನೀವಿನ್ನ ಈ ಪ್ಲೇಸಸ್ ನ ಕವರ್ ಮಾಡ್ಬೋದು ಅಂತ ಹೇಳಿದ್ರೆ ಖಂಡಿತ ನಾನು ನಿಮ್ಮ ಕಮೆಂಟ್ ನ ನಾನು ನೋಡ್ತಾ ರಿಪ್ಲೈ ಕೊಡ್ತೀನಿ. ಆ ಒಂದು ಪ್ಲೇಸಸ್ ಗೆ ಹೋಗೋದು ನಾನು ಕವರ್ ಮಾಡೋದಕ್ಕೆ 100% ಎಫರ್ಟ್ ನ ಹಾಕ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಿಸ್ ಇವತ್ತು ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂತಂದ್ರೆ ಬೆಂಗಳೂರಿನಲ್ಲಿರುವಂತಹ ಫ್ರೇಜರ್ ಟೌನ್ ಫುಡ್ ಸ್ಟೇಟ್ ಬಂದಿದ್ದೀನಿ. ಸೊ ಈ ಫುಡ್ ಸ್ಟೇಟ್ ಏನಪ್ಪ ಸ್ಪೆಷಲ್ ಅಂತಂದ್ರೆ ಇನ್ನೇನು ಈ ವೀಕ್ ಈ ಮಂತ್ ಅಲ್ಲಿ ರಂಜಾನ್ ಹಬ್ಬ ಬರ್ತಾ ಇದೆ. ಸೊ ಹಾಗಾಗಿ ರಂಜಾನ್ ಹಬ್ಬದ ಪ್ರಯುಕ್ತ ಇಲ್ಲಿ ಫುಡ್ ಸ್ಟೇಟ್ ಅಲ್ಲಿ ವೆರೈಟಿ ವೆರೈಟಿ ಫುಡ್ಸ್ ಗಳೆಲ್ಲ ಮಾಡ್ತಾ ಇದೆ. ಸೊ ಹಾಗಾಗಿ ನನ್ನ ಫಸ್ಟ್ ವಿಸಿಟ್ ನಾನು ನನ್ನ ಯೂಟ್ಯೂಬ್ ಚಾನಲ್ಗೆ ನಾನು ಇಲ್ಲಿ ಬಂದಿದ್ದೀನಿ. ಸೊ ಈ ಒಂದು ಫುಡ್ ಸ್ಟೇಟ್ ಅಲ್ಲಿ ಏನೆಲ್ಲ ವೆರೈಟಿ ವೆರೈಟಿ ಫುಡ್ ಗಳು ಸಿಗುತ್ತೆ ಅಂತ ಅನ್ಬಿಟ್ಟು ಇವತ್ತಿನ ಒಂದು ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಯಾರೂ ಸ್ಕಿಪ್ ಮಾಡ್ದಂಗೆ ಸ್ಟಾರ್ಟ್ ಎಂಡ್ ತನಕ ನೋಡಿ, ಓಕೆನಾ? ಬನ್ನಿ, ಇವಾಗ ಯಾವ್ಯಾವ ಫುಡ್ಸ್ ಏನೇನು ತಗೊಂಡಿದ್ದೀನಿ, ಇವಾಗ ಆಲ್ರೆಡಿ ನಾನು ಒಂದು ಫುಡ್ ನ ತಗೊಂಡಿದ್ದೀನಿ. ಆ ಫುಡ್ ನೇಮ್ ಬಂದ್ಬಿಟ್ಟು ಹಲೀಮ್ ಅಂತ ಫುಡ್ ನೇಮು. ಈ ತರ ಆನಿಯನ್ ಲೆಮನ್ ಎರಡು ಹಾಕೊಂಡಾದ್ಮೇಲೆ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ಆನಿಯನ್ ಎಲ್ಲ ಮೇಲ್ಗಡೆ ಇದೆಯಲ್ಲ, ಸೊ ಹಾಗಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಆನಿಯನ್ ಆನಿಯನ್ ಎಲ್ಲ ಸಿಗುತ್ತಲ್ವ, ಸೊ ಸೂಪರ್ ಆಗಿರುತ್ತೆ. ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಅದ್ಭುತ, ಬಾಯಿ ಇಟ್ಟರೆ ಹಂಗೆ ಕರುಗ್ತಾ ಇದೆ, ತುಂಬಾ ಚೆನ್ನಾಗಿದೆ. ಇದು ಮಟನ್ ಇಂದ ಮಾಡಿರುವಂತ ಅಲಿ ಸಾಕಾಗಿದೆ, ಸ್ಪೈಸಿ ಆಗಿದೆ, ತುಂಬಾ ಚೆನ್ನಾಗಿದೆ. ಸೊ ನೀವು ಸಹ ರಂಜಾನ್ ಹಬ್ಬದ ಪ್ರಯುಕ್ತ ಈ ಫುಡ್ ಸ್ಟೇಟಿಗೆ ಏನಾದರೂ ಬಂದ್ರಿ ಅಂತಂದ್ರೆ ಖಂಡಿತ ಈ ಒಂದು ಹಲೀಮನ ಒಂದು ಫುಡ್ ನಾನು ಟೇಸ್ಟ್ ಮಾಡ್ಬೋದು, ಸೂಪರ್ ಆಗಿದೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಇನ್ನು ಯಾವ ಫುಡ್ಡನ್ನ ತಗೊಂಡು ಅದು ಯಾವ ಥರ ಇದೆ ಅಂತಂದ್ಬಿಟ್ಟು ನಾನು ರಿವ್ಯೂ ಕೊಡ್ತೀನಿ. ಇನ್ನೇ ಥರ ಬನ್ನಿ.